ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕ್ ಸರ್ಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಟ್ರೇಡಿಂಗ್ ವ್ಯೂನ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಬೇಸಿಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಸೊ ನೀವು ಹೊಸಬ್ರಾಗಿದ್ದರೆ ಟ್ರೇಡಿಂಗ್ ವ್ಯೂಗೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಾಗಿ ನಿಮ್ಮ PC ಡೆಸ್ಕ್ಟಾಪ್ನಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ಗೆ ಬಂದುಬಿಟ್ಟು ಇಲ್ಲಿ ನೀವು ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಮಾಡ್ತಿದ್ದೇನೆ ನೋಡ್ಬೋದು. ಸರ್ಚ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇವಾಗ ನಿಮಗೆ ಟ್ರೇಡಿಂಗ್ ವ್ಯೂ ಟ್ರ್ಯಾಕ್ ಆಲ್ ಮಾರ್ಕೆಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ಇಲ್ಲಿ ನೀವು ಏನು ಮಾಡಬೇಕಂತಂದರೆ, ಬ್ಯಾಂಕ್ ನಿಫ್ಟಿ, ಸೊ ನೀವು ಯಾವುದೇ ಒಂದು ಚಾರ್ಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು ಅಂದರೆ ಒಂದು ಆಪ್ಷನನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಬ್ಯಾಂಕ್ ನಿಫ್ಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಮೊದಲೇದಾಗಿ ನೀವು ಲಾಗಿನ್ ಆಗಿಬಿಡಿ. ಸೊ ಲಾಗಿನ್ ಆಗಿದ್ದರಿಂದ ಏನಾಗುತ್ತದೆ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ಸೇವ್ ಆಗಿರುತ್ತೆ. ಸೊ ಅದರಿಂದ ಸೊ ಇಲ್ಲಿ ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಇನ್ ಆಗಿ. ಸೊ ನೋಡ್ಬೋದು ಡು ನಾಟ್ ಹ್ಯಾವ್ ಅಕೌಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಸೈನ್ ಅಪ್ ಆಗಿ, ಸೊ ನಾನು ಆಲ್ರೆಡಿ ಆಗಿದೆ, ಸೈನ್ ಅಪ್ ಆಗ್ತೇನೆ, ಇವಾಗ ಸೈನ್ ಇನ್ ಆಗ್ತೇನೆ. ಸೊ ನೋಡ್ಬೋದು ಇವಾಗ ನಾನಿಲ್ಲಿ ಲಾಗಿನ್ ಆಗಿದ್ದೇನೆ ನನ್ನ ಒಂದು ಜಿಮೇಲ್ ಅಕೌಂಟ್ ಮುಖಾಂತರ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಇಲ್ಲಿ ನೋಡ್ಬೋದು ಇವಾಗ ನಾವು ಲಾಗಿನ್ ಆದಲ್ಲ ತಕ್ಷಣ ನಮಗೆ ಇವಾಗ ನೀವೇನಾದರೂ ಒಂದು ಸ್ಟಾಕ್ ಅಥವಾ ಇಂಡೆಕ್ಸ್ ಫ್ಯೂಚರ್ ಏನಾದರೂ ಒಂದು ಚಾರ್ಟ್ ಅನಾಲಿಸ್ ಮಾಡ್ತೀರಂತಂದರೆ ಇಲ್ಲಿ ನೋಡ್ಬೋದು ನಮಗೆ ಒಂದು ಸರ್ಚ್ ಆಪ್ಷನ್ ಇದೆ, ಈ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇವಾಗ ನೋಡೋದು ನಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಗಳಿದ್ದಾವೆ, ಸ್ಟಾಕ್ಸ್ ಇದೆ ಅಂದರೆ ಸೆಗ್ಮೆಂಟ್ಗಳಲ್ಲಿ ನೋಡ್ಬೋದು, ಸ್ಟಾಕ್ಸ್, ಫಂಡ್ಸ್, ಫ್ಯೂಚರ್, ಫಾರೆಕ್ಸ್, ಕ್ರಿಪ್ಟೋ, ಇಂಡೆಕ್ಸ್, ಬಾಂಡ್ಸ್, ಎಕಾನಮಿ. ಸೊ ನೀವು ಸ್ಟಾಕ್ ಮೇಲೆ ಅನಾಲಿಸಿಸ್ ಮಾಡ್ತೀರಂತಂದರೆ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಇವಾಗ ನಾನು ಎಕ್ಸಾಂಪಲ್ ಒಂದು ತೋರಿಸ್ತೇನೆ ನೋಡ್ಬೋದು. ಸೊ ಇವಾಗ ನಾನು SBI ಮೇಲೆ ಅನಾಲಿಸಿಸ್ ಮಾಡ್ತೀರಂತಂದ್ರೆ ನೀವು ಇಲ್ಲಿ ಬರ್ಕೊಳ್ಬೋದು ನೋಡ್ಬೋದು ಈ ರೀತಿಯಾಗಿ. ಸೊ ನಂತರ ನಿಮಗೆ ಮತ್ತೆ ಸ್ಟಾಕ್ಸ್ ಅಂತ ತೋರಿಸುತ್ತೆ, ನೀವು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸ್ಟೇಟ್ ಬ್ಯಾಂಕ್, ನೀವು NSE ಮೇಲೆ ಮತ್ತು BSE ಇರುತ್ತೆ, ಹಾಗೆ NSE ಫ್ಯೂಚರ್ಸ್ ಕೂಡ ಇರುತ್ತೆ ಅಂತಂದರೆ ನಮಗೆ ಇವಾಗ ನೋಡ್ಬೋದು ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತೆ ಅಲ್ವ, NSE ಮತ್ತು BSE. ಸೊ ನೀವು ಯಾವುದು ಅದನ್ನು ಚಾಯ್ಸ್ ಮಾಡ್ಕೊಳ್ಳೋದು, ನೀವು NSE ಬೇಕಾದ್ರೆ ನೀವು NSE ಸ್ಟಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಇನ್ನೊಂದು ರೀತಿ ನೋಡ್ಬೋದು ಫ್ಯೂಚರ್ಸ್ ಚಾರ್ಟ್ ಕೂಡ ಇರುತ್ತೆ, ಸೊ ನೀವು ಫ್ಯೂಚರ್ ಚಾರ್ಟ್ನ ಅನಾಲಿಸಿಸ್ ಮಾಡ್ತೀರಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ ಸ್ಟಾಕ್ಸ್ನ ಕ್ಲಿಕ್ ಮಾಡ್ಕೊಳ್ತೇನೆ NSE ಮೇಲೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಚಾರ್ಟ್ ಓಪನ್ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಆಪ್ಷನ್ಗಳು ನಮಗೆ ಫ್ರೀ ಆಗಿರಲ್ಲ, ಯಾಕಂದ್ರೆ ನಾವು ಪ್ರೀಮಿಯಮನ್ನು ಪಡ್ಕೊಳ್ಬೇಕಾಗುತ್ತೆ ಈ ಒಂದು ಟ್ರೇಡಿಂಗ್ ವ್ಯೂನಲ್ಲಿ. ಸೊ ಅದರೂ ಕೂಡ ನಿಮಗೆ ಕೆಲವೊಂದಿಷ್ಟು ಸಾಕಷ್ಟು ಆಪ್ಷನ್ಗಳಿದ್ದಾವೆ, ಫ್ರೀಯಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಸರ್ಚ್ ಆಪ್ಷನ್ ಆಯಿತು, ಇವಾಗ ನೋಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ಎರಡನೇದಾಗಿ ಟೈಮ್ ಫ್ರೇಮ್ ನಮಗೆ ಇಲ್ಲಿ ಕಾಣಿಸ್ತಿದೆ, 5 ಮಿನಿಟ್ಸ್, 15 ಮಿನಿಟ್ಸ್, 30 ಮಿನಿಟ್ಸ್, 45 ಮಿನಿಟ್ಸ್. ಸೊ ಈ ರೀತಿ ನಮಗೊಂದು ಟೈಮ್ ಫ್ರೇಮ್ ಕಾಣಿಸ್ತಿದೆ. ಸೊ ನಿಮ್ಗೆ ಕೆಲವೊಂದ್ಸಲ ಕಾಣಿಸಲ್ಲ, ಸೊ ಅದರಿಂದ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ನಮಗೆ ಒಂದು ಈ ಥರ ಒಂದು ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ನಾವು ಫೇವ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫೇವ್ರೇಟ್ ಮಾಡ್ಕೊಳ್ಳೋದ್ರಿಂದ ನಮಗಿಲ್ಲಿ ಶಾರ್ಟ್ಕಟ್ಟಲ್ಲಿ ಬಂದುಬಿಡುತ್ತೆ ನೋಡ್ಬೋದು, 5 ಮಿನಿಟ್ಸ್, 15 ಮಿನಿಟ್ಸ್. ಸೊ ನಿಮಗೆ ಯಾವ ರೀತಿ ಟೈಮ್ ಫ್ರೇಮ್ ಬೇಕು ಅಂತ ನೀವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಫೇವ್ರೇಟ್ ಮಾಡೋ ಮುಖಾಂತರ, ಸೊ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗನೆ ಒಂದು ಟೈಮ್ ಅಡ್ಜಸ್ಟ್ ಆಗುವಂಥದ್ದು, ಅಂದರೆ ಫಾಸ್ಟ್ ಫಾಸ್ಟಾಗಿ ಮಾಡುವಂಥದ್ದು. ಇವಾಗ ನಾನು 5 ಮಿನಿಟ್ಸಲ್ಲಿ ಅನಾಲಿಸಿಸ್ ಮಾಡ್ತಿದ್ದೆ, ನಿಮಗೆ ಜಾಸ್ತಿ ಟೈಮ್ ಫ್ರೇಮ್ ಬೇಕಂದರೆ ನೀವು ಇಲ್ಲಿ 30 ಮಿನಿಟ್ಸ್ ಮೇಲೆ ಅನಾಲಿಸಿಸನ್ನು ಮಾಡ್ಬೋದು ನೋಡ್ಬೋದು ಯಾವ ರೀತಿ ಸ್ವಿಚ್ ಆಯ್ತು ಅಂತ, 5 ಮಿನಿಟ್ಸ್ ಇದ್ದು 15 ಮಿನಿಟ್ಸ್ಗೆ. ಸೊ ನೀವು ನೋಡ್ಬೋದು ಈ ರೀತಿಯಾಗಿ. ಸೊ ಇವಾಗ ನಾನು 1 ಅವರ್ ಟೈಮ್ ಫ್ರೇಮಲ್ಲಿ ನೋಡ್ತೇನೆ. ಸೊ ನೋಡ್ಬೋದು 1 ಅವರ್ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಈ ರೀತಿಯಾಗಿ ನಾವು ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ಇವಾಗ ಫ್ರೆಂಡ್ಸಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಒಂದು ಗ್ರಾಫ್ ತೋರಿಸಿದೆ. ಸೊ ಇದು ಕ್ಯಾಂಡಲಲ್ಲಿ ಇದೆ, ಸೊ ಬೈ ಡಿಫಾಲ್ಟ್ ಆಗಿದು ಕ್ಯಾಂಡಲ್ಸ್ನಲ್ಲಿ ಇದೆ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಬಹುದು, ಬೇಕಾದರೆ ನಿಮಗೆ ಬೇರೆ ಥರ ನೋಡ್ಬೋದು ಇಲ್ಲಿ ಬಾರ್ಸ್ ರೀತಿ ಇದೆ, ಈ ರೀತಿಯಾಗಿ ಬರುವಂಥದ್ದು. ನಾನು ನಿಮಗೆ ಝೂಮ್ ಮಾಡ್ತೇನೆ, ನೀವು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಕ್ಯಾಂಡಲಲ್ಲೇ ಅನಾಲಿಸಿಸ್ ಮಾಡೋದು ಪರವಾಗಿರುತ್ತೆ. ಸೊ ಅಲೋ ಕ್ಯಾಂಡಲ್ಸ್ ಅಂತ ಇದೆ ನೋಡ್ಬೋದು, ಅಲೋ ಕ್ಯಾಂಡಲ್ಸ್ ಈ ರೀತಿಯಾಗಿರುತ್ತೆ. ಸೊ ಹಾಗೆ ನೋಡ್ಬೋದು ಲೈನ್ಸ್ ಇದೆ, ಲೈನ್ ಚಾರ್ಟ್ ಕೂಡ ಇದೆ. ಸೊ ಈ ಇದರಲ್ಲೂ ಕೂಡ ನೀವು ಅನಾಲಿಸಿಸ್ ಮಾಡ್ಬೋದು. ಸೊ ನಿಮಗೆ ಬೇಕಾಗಿರುವಂಥ ಗ್ರಾಫ್ಸ್ ಕೂಡ ನೋಡ್ಬೋದು, ಇಲ್ಲಿ ತುಂಬಾ ಗ್ರಾಫ್ಸ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಕ್ಯಾಂಡಲ್ಸಲ್ಲೇ ಇರಲಿ. ಸೊ ನಂತರ ನಿಮಗೆ ಇವಾಗ ಇಲ್ಲಿ ಇಂಡಿಕೇಟರ್ ಅನ್ನೋದು ಆಪ್ಷನ್ ಇರುತ್ತೆ. ಸೊ ಇಂಡಿಕೇಟರ್ ಅಂತಂದರೆ ನಮಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಇಂಡಿಕೇಟರ್ ಅಂದರೆ ಕೆಲವೊಂದಿಷ್ಟು ಸ್ಟ್ರಾಟಜಿ ಅಂದರೆ ಇಂಡಿಕೇಟ್ ಮಾಡ್ತಿರುತ್ತಲ್ವ. ಸೊ ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಸಲುವಾಗಿ
ಹೇಳ್ತಾ ಇದ್ದೀನಿ ಫ್ರೆಂಡ್. ಸೊ ಯಾವುದೇ ಥರ ಟ್ರೇಡಿಂಗ್ ಅಡ್ವೈಸ್ ಆಗಿರೋದಿಲ್ಲ. ಸೊ ನೀವು ಬೇಕಾದರೆ ಇಂಡಿಕೇಟರ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು ಅಲ್ಲಿ ಇರುತ್ತಲ್ಲೋ ಅದರಿಂದ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇಂಡಿಕೇಟರ್ಸ್ ಬಂದುಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಬೋದು ನಿಮಗೆ ಬೇಕಾಗಿರೋ ಇಂಡಿಕೇಟರ್ಸನ್ನು. ಸೊ ಕೆಲವೊಂದು ಫ್ರೀ ಇರುತ್ತೆ ಇಂಡಿಕೇಟರ್ಸ್, ಕೆಲವೊಂದು ಫ್ರೀಮೆನ್ನ ಪಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ನೋಡ್ಬೋದು. ಸೊ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಬಂದಿದೆ ನೋಡ್ಬೋದು. ಸೊ ಈ ರೀತಿಯಾಗಿ ಸೊ ಅದನ್ನು ನಾವು ಬೇಡವಾದ ನಮಗೆ ಇಲ್ಲಿ ನೋಡಿದ ಮೇಲೆ ಬಂದುಬಿಟ್ಟು ಕ್ಲಿಕ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಮೂವಿಂಗ್ ಎವರೇಜ್ ಅಂತ ಇದೆ. ಸೊ ನಾವು ಎರೋ ಮಾರ್ಕ್ ತೋರಿಸಿದಲ್ಲ ಅಲ್ಲಿ ನೋಡ್ಬೋದು. ಸೊ ಇವಾಗ ಅದೆಲ್ಲ ಇಲ್ಲಿ ರಿಮೂವ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ರಿಮೂವ್ ಆಗಿದೆ. ಸೊ ನಂತರ ನಾವಿಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಐಡ್ ಫೈನಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐಡ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನಿಮಗೆ ಬೇಕಾಗಿರುವಂಥ ಇಂಡಿಕೇಟರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಂತರ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮಗೆ ಇಂಡಿಕೇಟರ್ ಟೆಂಪ್ಲೇಟ್ಸ್ ಅದೇ ಇದೆ, ನೀವು ಬೇಕಾದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್ ಇಂಡಿಕೇಟರ್ ಇದೆ, ಟೆಂಪ್ಲೇಟ್ ಇದೆ. ಸೊ ನೋಡ್ಬೋದು ನಾನೊಂದು ಎಕ್ಸಾಂಪಲ್ ಆಗಿ ಹಾಕೊಳ್ತೇನೆ. ಸೊ ನೋಡ್ಬೋದು ಈ ರೀತಿಯಾಗಿ ನಾವು ಒಂದು ಟೆಂಪ್ಲೇಟನ್ನು ಯೂಸ್ ಮಾಡ್ಬೋದು. ಸೊ ಅದನ್ನು ನಾನು ಇವಾಗ ರಿಮೂವ್ ಮಾಡ್ತೇನೆ. ಸೊ ಇಲ್ಲಿಂದ ನಾವು ರಿಮೂವ್ ಮಾಡ್ಬೋದು ನೋಡ್ಬೋದು, ಡಿಲೀಟ್ ಫೈನಾನ್ಸ್ ಅಂತ ಇದೆ. ಸೊ ಹಾಗೆ ಫ್ರೆಂಡ್ಸ್ ಅಲರ್ಟ್ ಅಂತ ಇದೆ. ಅಲರ್ಟ್ ಅಂತ ಅಂದರೆ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ನಮಗೆ ಈ ಒಂದು ಪ್ರೈಸಲ್ಲಿ ಬೇಕಾಗಿರುತ್ತೆ. ಸೊ ನಾವು ಯಾವಾಗಲೂ ನಾವು ಸಿಸ್ಟಮ್ ಮುಂದೆ ಕೂತ್ಕೊಳ್ಳಿಕ್ಕಾಗಲ್ವಲ್ಲ. ಸೊ ಅದರಿಂದ ಫ್ರೆಂಡ್ಸ್ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ನಮಗೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಅಲರ್ಟ್ ಅಂತ ಇದೆ. ಸೊ ಅಲರ್ಟ್ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಪ್ರೈಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಮಗೆ ಯಾವ ಪ್ರೈಸಲ್ಲಿ ಬೇಕಂತ. ಸೊ ನೋಡ್ಬೋದು ಎವ್ರಿ ಟೈಮ್ ಒನ್ಸ್ ಅಂತ ಇದೆ. ಸೊ ಓನ್ಲಿ ಒನ್ಸ್ ಅಲ್ಲ ನಿಮಗೆ ಅದು ಅಲರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಬರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮಗೆ ಪ್ರೈಸ್ ನಿಮ್ಮ ಒಂದು ಲೆವೆಲಲ್ಲಿ ಬರುತ್ತಲ್ಲ ಅವಾಗ ಅದು ನಿಮಗೆ ಅಲರ್ಟ್ ಮಾಡುತ್ತೆ. ಸೊ ಆ ರೀತಿಯಾಗಿರುತ್ತೆ ಈ ಒಂದು ಕಾನ್ಸೆಪ್ಟ್. ಸೊ ಹಾಗೆ ರೀಪ್ಲೇ ಕೂಡ ಇದೆ. ಸೊ ರೀಪ್ಲೇನ ನೀವು ಬೇಕಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು ರೀಪ್ಲೇ ಕೂಡ ಇದೆ, ಆದರೆ ಇಲ್ಲಿ ನಮಗೆ ಪ್ರೀಮಿಯಮ್ ಅನ್ನು ಪಡ್ಕೊಳ್ಬೇಕಾಗುತ್ತೆ. ಇದು ಹಾಗೆ ಫ್ರೀಯಾಗಿ ಕೊಡಲ್ಲ, ಪ್ರೀಮಿಯಮ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ರೀಪ್ಲೇ. ಸೊ ರೀಪ್ಲೇ ಯಾಕೆ ರೀಪ್ಲೇ ಯಾಕಂತಂದರೆ ನೀವು ಮಾರ್ಕೆಟ್ ಮುಗಿದ ಮೇಲೆ ಅನಾಲಿಸಿಸ್ ಮಾಡ್ತೀರಂತಂದರೆ ಅಂದರೆ ಲೈವ್ ಥರನೇ ಫೀಲ್ ಆಗಬೇಕಂತಂದ್ರೆ ನೀವು ರೀಪ್ಲೇನ ಪಡ್ಕೊಳ್ಬೋದು. ಸೊ ಹಾಗೆಲ್ಲಿ ಅಂದರೆ ಅನ್ನೋದು ಅನ್ನೋ ಒಂದು ಆಪ್ಷನ್ ಇದೆ ನೋಡ್ಬೋದು. ಅನ್ನೋದು ಸ್ಕ್ರೋಲ್ ಯಾವ ರೀತಿ ಅಂತ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕಾಣಿಸ್ತೇನೆ ನೋಡ್ಬೋದು. ಈ ರೀತಿಯನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಾನು ಅನ್ಡು ಮಾಡ್ಬೋದು. ಇದು ಕಂಟ್ರೋಲ್ ಜಡ್ಡು ಹೊಡೆದ್ಬಿಟ್ಟು ಕೂಡ ಶಾರ್ಟ್ಕಟ್ ಕೀ ಮಾಡಿಬಿಟ್ಟು ಕೂಡ ನೀವು ಮಾಡ್ಬೋದು ಇವಾಗ ನೋಡ್ಬೋದು. ಸೊ ಇದನ್ನು ಹಾಗೆ ಮತ್ತೆ ನೋಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಟೂಲ್ ಬಾರನ್ನು ಶಾರ್ಟ್ಕಟ್ ಆಗಿ ಮಾಡ್ಕೊಂಡಿದ್ದೇನೆ. ಸೊ ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನಮಗೆ ಕೆಳಗಡೆ ಕಾರ್ನರಲ್ಲಿ ಒಂದು ಸ್ಟಾರ್ ಆಪ್ಷನ್ ಇದೆ. ಸೊ ಆ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಶಾರ್ಟ್ಕಟ್ ಆಗಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಅಂದರೆ ಇಲ್ಲಿ ನೋಡ್ಬೋದು ನಾವು ಬೇಕಾಗಿರುವಂಥ ಒಂದು ಇಲ್ಲಿ ಟೂಲ್ ಬಾರ್ ಇದೆ ನೋಡ್ಬೋದು. ಸೊ ಟೂಲ್ ಬಾರಿಗೆ ಬರ್ತೇನೆ, ಇದನ್ನು ಮೊದಲು ಕಂಪ್ಲೀಟ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಇದನ್ನು ಸೇವ್ ಕೂಡ ಮಾಡ್ಕೊಳ್ಬೋದು. ಈ ಒಂದು ಲೇಔಟನ್ನು ಸೇವ್ ಮಾಡ್ಕೊಂಡು ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಬೋದು. ನೀವು ಲೇಔಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಬೋದು. ಸೊ ನಾನು ಜಸ್ಟ್ ಇಗ್ನೋರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಿಮಗೆ ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಆದರೂ ಹೇಳ್ತೇನೆ. ಬೇಸಿಕಲಿ ಕ್ವಿಕ್ ಸರ್ಚ್ ಅಂತಿದೆ, ನೀವು ಕ್ವಿಕ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಬೇಗನೆ ಸರ್ಚ್ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಅಂದರೆ ಸ್ಟಾಕನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಅದೇ ರೀತಿಯಾಗಿರುತ್ತೆ. ಅದರಲ್ಲಿ ಬೇಗನೆ ನಾವು ಇದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಸರ್ಚ್ ಮಾಡ್ಬೋದು. ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಈ ಒಂದು ಚಾಟ್ ಸೆಟ್ಟಿಂಗ್ ಇರುತ್ತೆ, ನಿಮ್ಗೆ ಬೇಕಾದ್ರೆ ಇದು ಯೂಸ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಫುಲ್ ಸ್ಕ್ರೀನ್ ವ್ಯೂ ಇರುತ್ತೆ. ಸೊ ಫುಲ್ ಸ್ಕ್ರೀನ್ ವ್ಯೂ ಮಾಡ್ಕೊಳ್ಬೋದು. ಹಾಗೆ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ಎಸ್ ಎನ್ ಒಂದು ಆಪ್ಷನ್ ಇರುತ್ತಲ್ಲ ಕೀಬೋರ್ಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರೆ ಈ ರೀತಿಯಾಗಿ ಪುನಃ ಅದೇ ಒಂದು ಇದರಲ್ಲಿ ಬರುತ್ತೆ. ಹಾಗೆ ನೋಡ್ಬೋದು ನಮಗೆ ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತದೆ ಲೇಔಟ್ ಅಂತ. ಸೊ ಲೇಔಟ್ ಅಂತಂದ್ರೆ ನೋಡ್ಬೋದು ನಾವು ಒಂದೇ ಸಲ ಎರಡು ಚಾರ್ಟನ್ನು ಯೂಸ್ ಮಾಡ್ಬೋದು. ಸೊ ನಮಗೆ ಇಲ್ಲಿ ಬೇಕಂತ ನಾವು ಪ್ರೀಮಿಯಂ ಪಡ್ಕೊಳ್ಬೇಕಾಗುತ್ತೆ. ಸೊ ನಾವು ನಿಮಗೆ ತೋರಿಸಿ ನೋಡ್ಬೋದು ಗ್ರೋಲ್ಲಿ ನಮಗೆ ಫ್ರೀಯಾಗಿ ಕೊಡ್ತಾರೆ. ಸೊ ಗ್ರೋ ಅಪ್ ಸ್ಟಾಕ್ ಏನಿದೆ ಅಲ್ಲಿ ನಮಗೆ ಫ್ರೀಯಾಗಿ ಕೊಡ್ತಾರೆ ನೋಡ್ಬೋದು. ಇಲ್ಲೂ ಕೂಡ ಇದೆ ಲೇಔಟ್. ಸೊ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು, ಎರಡು ಚಾರ್ಟ್ ಬೇಕಂತಂದ್ರೆ ನಾವು ಇದನ್ನು ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು. ಒಂದೇ ಸಲ ಎರಡು ಚಾರ್ಟ್ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗೆ ನಮಗೆ ಮೂರು ಚಾರ್ಟ್ ಬೇಕಂದ್ರೆ ನೋಡ್ಬೋದು, ಮೂರು ಚಾರ್ಟನ್ನು ಕೂಡ ಹಾಕ್ಕೊಳ್ಬೋದು. ಇದು ಗ್ರೂ ಅಲ್ಲಿ ನಮಗೆ ಟರ್ಮಿನಲ್ ಇದು ಫ್ರೀಯಾಗಿ ಕೊಡ್ತಾರೆ. ಸೊ ಆದರೆ ನಮಗೆ ನಾವು ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಇದನ್ನು ಮೆಂಬರ್ಶಿಪ್ ಅಂದರೆ ಪ್ರೀಮಿಯಮನ್ನು ಪಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ಇವಾಗ ಇಲ್ಲಿ ಟೇಕ್ ಅ ಸ್ನ್ಯಾಪ್ ಶಾಟ್ ಅಂತಂದರೆ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಒಂದು
ಇಮೇಜ್ ಅನ್ನ, ಅಂದ್ರೆ ಸ್ಕ್ರೀನ್ ಶಾಟ್ ತರನೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನಮಗೆ, ಅದರಲ್ಲಿ ವಾಚ್ ಲಿಸ್ಟ್ ಇರುತ್ತೆ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೀವು ಪದೇ ಪದೇ ಸರ್ಚ್ ಮಾಡೋ ಅವಶ್ಯಕತೆ, ನಿಮಗೆ ಬೇಕಾಗಿರುವಂಥ ಸ್ಟಾಕ್ ಅನ್ನು ನೀವು ಇಲ್ಲಿ ಹಾಕೊಳ್ಬೋದು. ನೋಡಿ SBI-ನ ಅಲ್ಲಿ ವಾಚ್ ಲಿಸ್ಟ್ಗೆ ಹಾಕೊಳ್ತೇನೆ. ಸೊ ನೋಡ್ಬೋದು ಇಲ್ಲಿ ಬಂದಿದೆ. ಸೊ ಈ ರೀತಿಯಾಗಿ ನೀವು ಪಟಪಟನೆ ನೋಡ್ಕೊಳ್ಬೋದು. ಇವಾಗ ನೋಡ್ಬೋದು ನಾನು ಒಂದು ಫಾರೆಕ್ಸ್ ಚಾರ್ಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಸರ್ಚ್ ಮಾಡೋ ಅವಶ್ಯಕತೆ ಇರೋದ್ರಲ್ಲಿ ಈ ರೀತಿ ವಾಚ್ ಲಿಸ್ಟ್ಗೆ ಹಾಕೊಳ್ಳೋದ್ರಿಂದ ನಮಗೆ ಬೇಗನೆ ಸಿಗುವಂಥದ್ದು. ಸೊ ಇದರ ಅವಶ್ಯಕತೆ ಇಲ್ಲ ಅನ್ಕೊಂತಿದ್ದೇನೆ. ಸೊ ಅದೇ ರೀತಿಯಾಗಿ ನೋಡ್ಬೋದು ಅಲ್ಲಿ ಅಲರ್ಟ್ ಇದೆಯಲ್ವ, ಸೊ ಅಲರ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಶಾರ್ಟಾಗಿ ಬರುತ್ತೆ. ಸೊ ಇವಾಗ ನಾವು ಟೂಲ್ ಬಾರ್ಗೆ ಬರೋಣ. ಸೊ ಟೂಲ್ ಬಾರ್ ಇಲ್ಲಿ ನೋಡ್ಬೋದು. ಸೊ ಟೂಲ್ ಬಾರ್ ಏನಂತಂದರೆ ನಾವು ಡ್ರಾ ಮಾಡ್ತೀವಲ್ಲ, ಸೊ ಅದಾಗಿರುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಎಕ್ಸಾಂಪಲ್ ಇನ್ನೊಂದು ಟ್ರೆಂಡ್ ಲೈನ್ ಅಂತ ಇದೆ. ಸೊ ಟ್ರೆಂಡ್ ಲೈನ್ ನಾವು ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಮಗೆ ಬೇಕಾದಂಗೆ ನಾವು ಡ್ರಾ ಮಾಡ್ಕೊಳ್ಬೋದು. ಸೊ ಹಾಗೆ ನೋಡ್ಬೋದು ಅದಕ್ಕೆ ಕಲರ್ ಕೂಡ ಕೊಡ್ಬೋದು. ಸೊ ಹಾಗೆ ಒಂದು ಇದು ಕೂಡ ಇರುತ್ತೆ, ನೋಡ್ಬೋದು ಸೈಜ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಬೇಕಾದ ಸೈಜನ್ನು ಮಾಡ್ಕೊಳ್ಬೋದು. ಹಾಗೆ ಇದು ಕೂಡ ಇರುತ್ತೆ, ನೋಡ್ಬೋದು ಲೈನ್ ಇರುತ್ತೆ. ಇವಾಗ ಅದು ಒಂದು ಲೈನ್ ಇರುತ್ತೆ, ಇವಾಗ ಡ್ಯಾಸೆಟ್ ಲೈನ್ ಬೇಕಂದ್ರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಾಗೆ ಸೆಟ್ಟಿಂಗ್ ಕೂಡ ಇರುತ್ತೆ, ನೋಡ್ಬೋದು ಸೆಟ್ಟಿಂಗಲ್ಲಿ ಬಂದುಬಿಟ್ಟು ನೋಡ್ಬೋದು ನಮ್ಗೆ ಇವಾಗ ಅದು ಇನ್ನೂ ತುಂಬಾ ದೊಡ್ಡ ಬೇಕಂತಂದ್ರೆ ನಾವು ಇದನ್ನು ಎಕ್ಸ್ಟೆಂಡ್ ಲೈಕ್ ಅಂತ ಇದೆ, ನೋಡ್ಬೋದು ಲೆಫ್ಟ್ ಸೈಡ್ ತುಂಬಾ ದೊಡ್ಡದಾಗಿದೆ. ಹಾಗೆ ರೈಟ್ ಸೈಡ್ ಬೇಕಂದ್ರೆ ನೋಡ್ಬೋದು ತುಂಬಾ ದೊಡ್ಡದಾಗಿದೆ. ಸೊ ಈ ರೀತಿಯಾಗಿರುತ್ತೆ. ಹಾಗೆ ನೋಡ್ಬೋದು ನಾವು ಟ್ಯಾಕ್ಸ್ಟ್ ಕೂಡ ಅದ್ರ ಮೇಲೆ ಬರ್ಕೊಳ್ಬೋದು. ಸೊ ನೋಡ್ಬೋದು ಅದ್ರ ಮೇಲೆ ಟ್ಯಾಕ್ಸ್ ಕೂಡ ಬಂದಿದೆ ಟ್ಯಾಕ್ಸ್ಟ್. ಸೊ ನಂತರ ಇಲ್ಲಿ ನೋಡ್ಬೋದು ಮತ್ತೆ ಟ್ಯಾಕ್ಸ್ ಅಲ್ಲಿ ನಮಗೆ ಇಲ್ಲಿ ಬಂದ್ಬಿಟ್ಟು ನಾವು ಪ್ರೈಸ್ ಬಾರ್ನ ಕೂಡ ಬರ್ಕೊಳ್ಬೋದು. ಸೊ ಆ ಪ್ರೈಸ್ ಬಾರ್ನ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ನಮ್ಗೆ ಯಾವ ಪ್ರೈಸ್ ಬೇಕಾಗಿರುತ್ತಲ್ಲ ಅದೇ ಪ್ರೈಸ್ಗೆ ಹೋಗಿ ಹೋಗುತ್ತೆ. ಸೊ ಈಗ ತೋರಿಸ್ತೇನೆ, ನೋಡ್ಬೋದು. ಸೊ ನೋಡ್ಬೋದು ಇವಾಗ 778 ಇದೆ. ಸೊ ಅದನ್ನು ನಾನು ಎಷ್ಟು ಬರ್ಕೊಳ್ತೇನೆ ಅಂದರೆ ಇಲ್ಲಿ ನೋಡ್ಬೋದು 774 ಬರ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ 724 ಇದು ಬಂದು ನೋಡ್ಬೋದು ಈ ರೀತಿ ಕನ್ಸಲ್ಟ್ ಮಾಡಿದೆ. ಸೊ ಇವಾಗ ಟ್ರೆಂಡ್ ಲೈನ್ ಆಯಿತು. ಇವಾಗ ನೋಡ್ಬೋದು ನಾವು, ಸೊ ನಾವು ಬೇಸಿಕ್ ಒಂದು ಡ್ರಾಯಿಂಗ್ ಟೂಲ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮಗೊಂದು ಈ ರೀತಿ ಒಂದು ಆಪ್ಷನ್ ಇದೆ, ಇದು ರೆಕ್ಟ್ಯಾಂಗಲ್ ಅಂತ. ಸೊ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋ ಅಂತ ನೋಡ್ಬೋದು. ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಳ್ಬೇಕಂತಂದ್ರೆ ಇದನ್ನು ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡ್ಬೋದು ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಹೋಗ್ತೇನೆ. ಸೊ ಇದು ಬೇಡ, ಬೇರೆ ತಗೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ಡ್ರಾ ಮಾಡ್ತೇನೆ. ಸೊ ನಿಮಗೆ ಇದು ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ರೆಕ್ಟ್ಯಾಂಗಲ್ ನೋಡ್ಬೋದು ಇಲ್ಲಿ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಈ ರೀತಿ ಕಾಣಿಸಲ್ಲ ಫ್ರೆಂಡ್ಸ್, ನಾನು ಸೆಟ್ಟಿಂಗನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ, ಅಂದರೆ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ಎಕ್ಸ್ಟೆಂಡ್ ಲೈನ್ ಈ ರೀತಿ ಇರುತ್ತೆ ನಿಮಗೆ. ಇದನ್ನು ನೀವು ಈ ರೀತಿ ಡ್ರಾ ಮಾಡ್ಕೊಳ್ಬೋದು. ನಾನೇನು ಮಾಡಿದ್ದೇನೆ ಅಂತಂದ್ರೆ ನಾ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ಎಕ್ಸ್ಟೆಂಡ್ ರೈಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತುಂಬಾ ಎಕ್ಸ್ಟೆಂಡ್ ಆಗುತ್ತೆ ಈ ಒಂದು ಲೈನ್. ನಮಗೆ ಜಾಸ್ತಿ ಡ್ರಾ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕಡೆಯೂ ಕೂಡ ನೋಡ್ಬೋದು ಲೆಫ್ಟ್ ಸೈಡ್ ನೋಡೋದು ತುಂಬಾ ಎಕ್ಸ್ಟೆಂಡ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಕಲರ್ ಕೂಡ ಕೊಡ್ಬೋದು. ನೋಡ್ಬೋದು ಗ್ರೀನ್ ಬೇಕಾದ್ರೆ ಗ್ರೀನ್ ಕೂಡ ಕೊಡ್ಬೋದು. ಸೊ ರೆಡ್ ಬೇಕಾದ್ರೆ ರೆಡ್ ಕೂಡ ಕೊಡ್ಬೋದು. ಹಾಗೆ ಬಾರ್ಡ್ರು ಕೂಡ ನೋಡ್ಬೋದು, ನಾವು ಬಾರ್ಡ್ರು ಕೂಡ ಚೇಂಜ್ ಮಾಡ್ಬೋದು. ನೋಡ್ಬೋದು ಇವಾಗ ವೈಟ್ ಹಾಕಿದ್ದೇನೆ, ಸೊ ವೈಟ್ ಶೋ ಆಗ್ತಿಲ್ಲ. ನೋಡ್ಬೋದು ಇವಾಗ ರೆಡ್ ಹಾಕಿದ್ದೇನೆ. ಸೊ ಈ ರೀತಿಯಾಗಿ ಇದು ಬಂದುಬಿಟ್ಟು ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಹಾಗೆ ಟ್ಯಾಕ್ಸ್ಗೆ ಬರೋದಾದರೆ ನೋಡ್ಬೋದು ಟ್ಯಾಕ್ಸ್ ಕೂಡ ನೀವು ಇಲ್ಲಿ ಬರ್ಕೊಳ್ಬೋದು. ಸೊ ನೋಡ್ಬೋದು ಅಲ್ಲಿ ಟ್ಯಾಕ್ಸ್ ಆಗಿದೆ. ಸೊ ಹಾಗೆ ಕೋಆರ್ಡಿನೇಟ್ಸ್ ಅಂತ ಇದೆ. ಕೋಆರ್ಡಿನೇಟ್ಸ್ ಅಂತಂದರೆ ನೀವು ಈ ಒಂದು ಲೈನ್ಸ್ ಕಾಣಿಸಿದ್ದಲ್ಲ, ಅಂದರೆ ಪ್ರೈಸ್ ಬಾರ್ ಏನಿದೆ ನೀವು ಇಲ್ಲಿ ಪ್ರೈಸ್ ಬಾರ್ನ ಬರ್ಕೊಳ್ಳಿ. ಸೊ ಆ ಪ್ರೈಸ್ ಬಾರ್ಗೆ ಕರೆಕ್ಟ್ ಲೆವೆಲ್ ಆಗಿ ಒಂದು ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಲೈನ್ಸ್. ಸೊ ಈ ರೀತಿಯಾಗಿ ನಂತರ ನೀವು
ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಡಿಲೀಟ್ ಮಾಡ್ತೇನೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಟ್ಯಾಕ್ಸ್ಟ್ ಕೂಡ ಬರ್ಕೊಳ್ಬೋದು. ಸೊ ಹಾಗೆ ನೀವು ಮೆಜರ್ಮೆಂಟ್ ಇದೆ, ಮೆಜರ್ ಅನ್ನೋ ಒಂದು ಆಪ್ಷನ್ ಇದೆ, ನೋಡ್ಬೋದು ನೀವು ಇಲ್ಲಿ ಮೆಜರ್ ಕೂಡ ಮಾಡ್ಬೋದು ಎಷ್ಟು ಪಾಯಿಂಟ್ಸ್ ಹೋಗಿದೆ ಅಂತ. ಇದು ನಿಮಗೆ ಇಲ್ಲಿ ತೋರಿಸ್ತಿಲ್ಲ, ನಾನು ಇಂಡಿಯನ್ ಮಾರ್ಕೆಟ್ನ ಒಂದು ತೊಗೊಳ್ತೇನೆ. ಸೊ ನೋಡ್ಬೋದು ಇವಾಗ ಅಳಿಯೋದು ಹೇಗೆ ಅಂತಂದರೆ ನೋಡ್ಬೋದು ಈ ರೀತಿಯಾಗಿ ಅಳಿಬೋದು ನಾವು ಇಲ್ಲಿ. ಸೊ 99 ಪಾಯಿಂಟ್ಸ್, 100 ಪಾಯಿಂಟ್ಸ್ ಮೂವ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ, ಅಂದರೆ 100 ರೂಪಾಯಿಸ್ ಮೂವ್ ಆಗಿದೆ. ಸೊ ಅದೇ ರೀತಿಯಾಗಿ ನೋಡ್ಬೋದು ಇವಾಗ ಮತ್ತೆ ಅದೇ ಇಲ್ಲಿಂದೇ ಮತ್ತೆ ಕೆಳಗಡೆ ನಾವು ಇಲ್ಲಿ ಈ ರೀತಿ ಸ್ವೈಪ್ ಮಾಡಿದ್ರೆ ನೋಡ್ಬೋದು ಎಷ್ಟು ಕೆಳಗೆ ಬಿದ್ದಿದೆ ಅಂತ. ಪ್ರೈಸ್ ಕೂಡ ಇಲ್ಲಿ ನಮಗೆ ತೋರಿಸ್ತಿದೆ, 52 ರೂಪಾಯಿ ಪ್ರೈಸ್ ಬಿದ್ದಿದೆ. ಈ ಒಂದು ಭಾರತಿ ಏರ್ಟೆಲ್ ಸ್ಟಾಕ್ಸ್. ಸೊ ಈ ರೀತಿಯಾಗಿ ನಾವು ಮೀಸರ್ ಅನ್ನೋ ಒಂದು ಟೂಲ್ ಬಾರ್ನ ಇಟ್ಕೊಂಡು ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಬೋದು ಅಳಿಯುವಂಥದ್ದು. ಸೊ ಹಾಗೆ ನೋಡ್ಬೋದು ಫ್ರೆಂಡ್ಸ್, ಸ್ಟಾಕ್ ಪ್ರೈಸನ್ಸ್ ಕೂಡ ಇಲ್ಲಿ ನೋಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಇದು ಶಾರ್ಟ್ ಪೊಸಿಷನ್ ಇದೆ, ಸೊ ಲಾಂಗ್ ಪೊಸಿಷನ್ ಇಲ್ಲಿದೆ. ನೋಡ್ಬೋದು ಈ ರೀತಿಯಾಗಿ ನಾವು ಟ್ರೇಡಿಂಗ್ ಮಾಡುವಾಗ ಇದನ್ನು ಯೂಸ್ ಮಾಡುವಂಥದ್ದು. ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಡಿಲೀಟ್ ಆಪ್ಷನ್ ಇದೆ, ಅಂದರೆ ಡ್ರಾವಿಂಗ್ಸ್ ಎಲ್ಲ ನಾವು ಮಾಡಿರುವಂಥ ಡ್ರಾವಿಂಗ್ಸನ್ನು ಡಿಲೀಟ್ ಮಾಡುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಡಿಲೀಟ್ಸ್ ಅಂತ ಇದೆ, ಡ್ರಾವಿಂಗ್ ಅಂತ ಹೇಳಿದ್ರೆ ಇಲ್ಲಿ ಡಿಲೀಟ್ ಆಗುತ್ತೆ. ಸೊ ಇನ್ನೊಂದ್ಸಲ ನಾನು ಈ ಒಂದು ರೆಕ್ಟ್ಯಾಂಗಲ್ನ ತಿಳಿಸ್ಕೊಡ್ತೇನೆ ಬೇಸಿಕ್ ಯಾವ ರೀತಿ ಯೂಸ್ ಮಾಡೋದಂತ. ಸೊ ಇದನ್ನು ಡ್ರಾವಿಂಗ್ ಟೂಲ್ಸ್ ಅಂದರೆ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ನ ಸಲುವಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಈ ರೀತಿಯಾಗಿ ನಾನು ಮಾಡ್ಕೊಳ್ತೇನೆ. ಸೊ ಇವಾಗ ಕಲರ್ ಕೂಡ ಚೇಂಜ್ ಮಾಡ್ತೇನೆ. ಸೊ ಈ ರೀತಿಗೆ ನಾವು ಇದನ್ನು ಡ್ರಾ ಮಾಡುವಂಥ ರೆಕ್ಟ್ಯಾಂಗಲ್. ಸೊ ನಿಮಗೆ ಯಾವ ರೀತಿ ಬೇಕಾದರೂ ಇದನ್ನು ಡ್ರಾ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ಆಗಿ ಮಾಡಬೇಕಂತಿಲ್ಲ. ಸೊ ಈ ಎಕ್ಸಾಂಪಲ್ ಇದನ್ನು ಕೆಲವು ತುಂಬ ಜನ ಇದನ್ನು ಸಪೋರ್ಟ್ಸ್ ಅಂದರೆ ರೆಸಿಸ್ಟೆನ್ಸ್ ಸಲುವಾಗಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಹೇಳಿದೆ, ನೋಡ್ಬೋದು ಇಲ್ಲೂ ಕೂಡ ನಾವು ಡ್ರಾ ಮಾಡ್ಬೋದು. ಇಲ್ಲೂ ಕೂಡ ನೋಡ್ಬೋದು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಯೂಸ್ ಮಾಡುವಂಥದ್ದು. ಸೊ ಇದು ಇದಾಗಿತ್ತು ಫ್ರೆಂಡ್ಸ್ ಇಷ್ಟು ಬೇಸಿಕ್ಸ್. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.